ಓಕೆ ಶಿವರಾಜ್ ಕೆಆರ್ಪೇಟೆ ಅವರು ಬೈಟ್ವೋಲವ್ ಅಲ್ಲಿ ಕೂಡ ಒಂದು ಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ ರೆಡ್ 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 ಈ ಕಡೆ ಬನ್ನಿ ಮತ್ತೆ ಬನ್ನಿ ಮೇಡಂ ರೆಡ್ ಮೇಲೆ ಬೈಟ್ವೋಲವ್ ಇದೆ ನಾ ಡೇಂಜರ್ ಸರ್ ನಿಮ್ಮದು ರೆಡ್ ಪ್ರೀತಿ ಸಂಕೇತ ಆಗಿರಬಹುದು ನಮ್ಮದು ಡೇಂಜರ್ ಸಂಕೇತ ಇಷ್ಟ ಇಷ್ಟ ಏ ನಾವು ನೋಡ್ರೆ ಉಡ್ಲೋ ತೀರ್ಮಾನ ಮಾಡ್ಕತ್ತಾ ಬಿಡಿ ಸರ್ ಇವಾಗ ಬೈಟ್ವೋಲವ್ ಬಗ್ಗೆ ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ರಿಲೀಸ್ ಆಗಿ ಸುಮಾರು 7 ಗಂಟೆಗಳ ಕಾಲ ಆಗಿದೆ 7 ಲಕ್ಷ ಮೇಲೆ ವ್ಯೂಸ್ ಹೊರಟೋಗಿದೆ ಸೋ ಅಷ್ಟು ಕ್ಯೂರಿಯಾಸಿಟಿ ಈಗಲೂ ಆನ್ ಮಾಡಿ ನೋಡಿ ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ ಈಗ ಆಲ್ರೆಡಿ ಹೇಗೆ ಅದು ಕ್ಯೂರಿಯಾಸಿಟಿ ಅಂತ ಏನು ಇರಬಹುದು ಸಿನಿಮಾದಲ್ಲಿ ಅಂತ ಜನ ಅನ್ಕೊಳ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಈಗ ನಮ್ಮ ಸಾಹೇಬ್ರು ಅವರು ಬಂದಿದ್ರು ಮೊದಲೇ ಟೀ ಶರ್ಟ್ ಸೈಜು ನೋಡಿದಲ್ಲಿ ಯಾಕೆ ತಗೊಂಡು ಹೋಗ್ಬಿಡ್ರು ಸುಮ್ಮನೆ ಅವ್ರಿಗೊಂದು ಕಲ್ಪನೆ ಇರುತ್ತೆ ಈಗ ಸಿನಿಮಾ ಬೈಟ್ವೋಲವ್ ಅಂತಂದಾಗ ಮಗು ಇದೆ ಅಂತಂದಾಗ ಅವ್ರದ್ದೊಂದು ಕಲ್ಪನೆ ಇರುತ್ತೆ ಅನ್ಕೊಂಡಿರೋ ಎಲ್ಲರಲ್ಲೂ ಬೇರೆ ಬೇರೆ ಕಲ್ಪನೆಗಳಿದೆ ಅದನ್ನು ಮೀರಿ ಒಬ್ಬ ನಿರ್ದೇಶಕ ಒಂದು ಅದ್ಭುತವಾದ ಕಥೆಯನ್ನು ಚಿತ್ರಕಥೆಯನ್ನು ಹೆಣ್ದು ಒಂದು ಅದ್ಭುತವಾದ ಕಥೆನ ಮಾಡಿರ್ತಾರೆ ಸೊ ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಸೊ ಬೈಟ್ವೋಲವ್ ಅಂದರೆ ಅದರಲ್ಲೇ ಲವ್ ಇದೆ ಟೈಟ್ಲಲ್ಲೇ ಲವ್ ಇದೆ ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗ ಈ ಸಿನಿಮಾನ ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ ಸಾಕಷ್ಟು ಕಾಮಿಡಿ ಪಾತ್ರಗಳಲ್ಲಿ ಈ ಚಿತ್ರದ ಪಾತ್ರ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಬಿಕಾಸ್ ಎಲ್ಲಾ ಚಿತ್ರಗಳಲ್ಲೂ ಮಾಡೋದು ಕಾಮಿಡಿನೇ ಆದ್ರೂ ಒಂದೊಂದು ಪಾತ್ರದಲ್ಲಿ ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಈ ಚಿತ್ರದಲ್ಲಿ ಏನಿದೆ ನಿಮ್ಮ ಪಾತ್ರ ಈ ಚಿತ್ರದಲ್ಲಿ ನನ್ನನ್ನು ವಿಶೇಷವಾಗಿ ತೋರಿಸಿದ್ದಾರೆ ಸಂತೋಷರು ಅಂದ್ರೆ ಒಂದು ವಿಶೇಷ ಅಂದ್ರೆ ಹೋಗೋಣ ಬಟ್ಟೆ ಹಾಕಂತಿರ್ತಿಲ್ಲ ಜನ ಹೇಳಕ್ಕೋದ ರೆಡ್ ಅಲ್ಲ ಮಾಮೂಲಿ ಏನೋ ನೀವು ಒಂಚೂರು ಹತ್ರದಲ್ಲೇ ಇದ್ದೀರಿ ನೀವು ಅಂಟ್ಕೊಳ್ಳಿ ಎಷ್ಟು ಬೇಕಾದ್ರೆ ಓ ಇವ್ರ ಮನಸ್ಸಿನ ಆಸೆ ಹೇಳ್ತಿದ್ದೀರಾ ಹಂಗೆ ಆಲ್ರೆಡಿ ಇದಾರೆ ಅಣ್ಣ ಅಲ್ಲ ನೀವೇನಾರ ಮಾಡ್ಕೊಳ್ಳಿ ಅಂದ್ರಲ್ಲ ಇಲ್ಲಿ ಬರಬೇಡಿ ಅನ್ನೋದಕ್ಕಿಂತ ಮುಂಚೆ ಮನಸ್ಸಲ್ಲಿರೋ ಆಸೆ ಹೇಳ್ಕೊಂಡಂಗೈತೆ ಸೊ ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾನು ಒಂದು ಟೆಕ್ಕೆ ಪಾತ್ರನ ಮಾಡಿದ್ದೀನಿ ಸೊ ಒಂದು ಟೀಮ್ ಮೆಂಬರ್ ಆಗಿರ್ತೀನಿ ಯಾವ ಟೀಮು ಅದೇನು ಅದೆಲ್ಲ ನಿಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಒಂದು ಖುಷಿ ಏನಂತಂದರೆ ಗೊತ್ತಿಲ್ಲ ಮೊದಲನೇ ಸಿನಿಮಾ ಧನವೀರ್ ಸರ್ ಜೊತೆ ನಾನು ಮಾಡಿರೋದು ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಕಣ್ರಪ್ಪ ಇವ್ರೇನು ಬಂದ ಕೂಡಲೇ ಇಷ್ಟೊಂದೆಲ್ಲ ವಿಷಲ್ ವಿಷಲ್ ಹೊಡಿಬೇಕಂಡ್ರ ನೀವೇ ಅಂದ್ರ ಜೋಶ್ ಇಲ್ಲಲ್ರ ನಾನು ಮಾತಾಡ್ಬೇಕಾದ್ರೆ ಬರ್ಬೇಕಿತ್ತ ಇಲ್ಲಿ ನಮ್ಮ ಮಾತು ಯಾರು ಕೇಳ್ತಾರೆ ಈಗ ನಮ್ಮ ಕಡೆಯಿಂದ ಬೈಟ್ವೋಲವ್ ಚಿತ್ರದ ಟ್ರೈಲರ್ ಲಾಂಚ್ಗೆ ಪ್ರೀತಿಯ ಸ್ವಾಗತ ನಮ್ಮ ಪ್ರೀತಿಯ ಶ್ರೀಲೀಲಾ ಅವರಿಗೆ ಎಲ್ಲರ ಪ್ರೀತಿಯ ಶ್ರೀಲೀಲಾ ಅವರಿಗೆ ಅಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರು ನನ್ನ ಬ್ರದರ್ ಅಂದ್ರೆ ಅಣ್ಣತಮ್ಮಂದಿರು ಅಂದ ತಕ್ಷಣ ದಾಯದೆಗಳಾಗ್ಬಿಡ್ತಾರೆ ನಿಜವಾಗ್ಲೂ ಉಳ್ಕೊಳ್ಳೋದು ಸ್ನೇಹ ಒಬ್ಬ ಒಳ್ಳೆ ಸ್ನೇಹಿತರನ್ನ ನನಗೆ ದೇವ್ರು ಕೊಟ್ಟಿದ್ದಾರೆ ಅಂತ ನಿಮ್ಮೆಲ್ಲರೂ ಮುಂದೆ ನಿಜವಾಗ್ಲೂ ತುಂಬಾ ಪ್ರೀತಿಯಿಂದ ಹೇಳ್ತೀನಿ ಆ ಪ್ರೀತಿ ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಇನ್ನ ನಿಮ್ಮೆಲ್ಲರೂ ರಿಯಾಕ್ಷನ್ ನಾನು ಕೊಟ್ಟಿರೋದು ಕಂಡ್ರಲ್ಲ ನಿಮಗೆ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಓ ನಾನು ಮಗು ಬಗ್ಗೆನೇ ಮಾತಾಡ್ತಿರೋದು ಮುದ್ದು ಮನಸ್ಸಿನ ಮುದ್ದು ಹುಡುಗಿ ನಮ್ಮ ಶ್ರೀಲೀಲಾ ಅವರು ಅವ್ರ ಜೊತೆ ಎರಡನೇ ಸಿನಿಮಾ ಕಿಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಜೊತೆನಲ್ಲಿ ಈಗ ಮತ್ತೆ ಬೈಟ್ವೋಲವ್ ಲವ್ ಕಿಸ್ಸು ಎಲ್ಲ ಒಂದೇ ಥರ ಆಯ್ತವೆ ಬಟ್ ಒಂದೊಳ್ಳೆ ಪಾತ್ರ ಒಂದೊಳ್ಳೆ ಸಿನಿಮಾ ನಾನು ಕೂಡ ಥಿಯೇಟ್ರಲ್ಲಿ ನೋಡಕ್ ಆಯ್ತಾ ಇದ್ದೀನಿ ಪ್ರೇಮಿಗಳೆಲ್ಲ 14ನೇ ತಾರೀಕಿಂದ ಒಂದು 4 ದಿನ ಬಿಸಿ ಇರ್ತಾರೆ ಅಂತ ಹೇಳ್ಬಿಟ್ಟು 18ನೇ ತಾರೀಕು ರಿಲೀಸ್ ಮಾಡ್ತಿದ್ದೀವಿ ಸಿನಿಮಾನ ಸೊ ದಯವಿಟ್ಟು ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾನ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ